ಇದು ಭಗವತಿ ನುಡಿದಂತಹ ಭವಿಷ್ಯ. ದೇಶ ಮತ್ತು ರಾಜ್ಯ ರಾಜಕಾರಣದಲ್ಲಿ ವಿಶೇಷವಾಗಿ ರಾಜಕಾರಣಿಗಳಿಗೆ ರಾಜದಂಡನೆ ಯೋಗ ಮತ್ತು ಜೈಲುವಾಸದ ಯೋಗ ದಿನಗಳು ಪ್ರಾರಂಭವಾಗ್ತಾ ಇದೆ. ಯಾಕೆ ಈ ರಾಜದಂಡನೆ ಯೋಗ ರಾಜಕಾರಣಿಗಳಿಗೆ ಪ್ರಾಪ್ತಿಯಾಗುತ್ತೆ ಅಂತ ಹೇಳೋದಾದರೆ, ಈ ಬರ್ತಕ್ಕಂತಹ ಏನು ಮಹಾಲಯ ಅಮಾವಾಸ್ಯೆಯ ದಿನ ವಿಶೇಷವಾಗಿ ಒಂದು ಸೂರ್ಯಗ್ರಹಣ ಇದೆ. ಸೂರ್ಯ ಅಂದರೆ ನಾವು ಸರ್ಕಾರಕ್ಕೆ ಅಧಿಪತಿ ಅಂತೇಳಿ ಕರಿತೀವಿ. ಹಾಗಾಗಿ ಸೂರ್ಯ ಬಂದು ಸರ್ಕಾರಕ್ಕೆ ಅಧಿಪತಿ ಆಗಿರೋದ್ರಿಂದ ಸರ್ಕಾರದ ಕೆಲಸವನ್ನು ಮಾಡ್ತಿರ್ತಕ್ಕಂಥವ್ರಿಗೆ ಮತ್ತು ವಿಶೇಷವಾಗಿ ರಾಜಕಾರಣಿಗಳಿಗೆ ಇದು ಕಂಟಕವಾಗ್ತಕ್ಕಂತಹ ಯೋಗಗಳು ಇರೋದ್ರಿಂದ ರಾಜಕಾರಣಿಗಳಿಗೆ ಮತ್ತು ಸರ್ಕಾರದ ಕೆಲಸದಲ್ಲಿರ್ತಕ್ಕಂತಹ ಎಲ್ಲ ಸಾಮಾನ್ಯ ವ್ಯಕ್ತಿಯಿಂದ ಹಿಡಿದು ದೊಡ್ಡ ವ್ಯಕ್ತಿಯ ತನಕನೂ ಕೂಡ ಎಲ್ಲ ರಾಜಕಾರಣಿಗಳಿಗೆ ಮತ್ತು ರಾಜಕೀಯ ಕೆಲಸ ಕಾರ್ಯವನ್ನು ಮಾಡ್ತಕ್ಕಂಥವ್ರಿಗೆ ಸರ್ಕಾರದ ಕೆಲಸ ಕಾರ್ಯವನ್ನು ಮಾಡ್ತಕ್ಕಂಥವ್ರಿಗೆ ಒಂದು ದೊಡ್ಡ ಕಂಟಕಗಳು ಈ ಸೂರ್ಯಗ್ರಹಣದ ನಂತರ ನಡೀತದೆ ಅಂಥೇಳಿ ಕಾಲಜ್ಞಾನ ಭವಿಷ್ಯವಾಣಿ ಹೇಳ್ತಾ ಇದೆ. ನಾನು ಹೇಳಿದ ಹಾಗೆ ಯಾವುದೇ ಒಂದು ಗ್ರಹಣದ ಪ್ರಭಾವ, ಗ್ರಹಣದ ಮೊದಲ 3 ತಿಂಗಳು, ಗ್ರಹಣದ ನಂತರ 3 ತಿಂಗಳು ಇದರ ಪ್ರಭಾವ ಇರ್ತದೆ. ಅದಕ್ಕೆ ಒಂದು ಯಾಕೆ ರಾಜಕಾರಣಿಗಳೇ ಮೂಲ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ ಅಂದರೆ, ವಿಶೇಷವಾಗಿ ಬರೀ ತೊಂದರೆನೇ ಅಲ್ಲ, ತೊಂದರೆ ಜೊತೆಗೆ ರಾಜಕಾರಣಿಗಳಿಗೆ ಕೆಲವರಿಗೆ ಯೋಗನೂ ಕೂಡ ಪ್ರಾಪ್ತಿ ಆಗ್ತದೆ. ಅದು ಯಾವ ರಾಶಿಯವರಿಗೆ ಅಂತ ಹೇಳೋದಾದರೆ, ವಿಶೇಷವಾಗಿ ರಾಜಕಾರಣಿಗಳೇ ಆಗಿರಬಹುದು ಅಥವಾ ಸರ್ಕಾರದ ಕೆಲಸದಲ್ಲಿರತಕ್ಕಂತಹ ಪ್ರತಿಯೊಬ್ಬ ಮಾನವರಿಗೂ ಕೂಡ ಈ ಯೋಗ ಪ್ರಾಪ್ತಿ ಆಗ್ತದೆ. ಮತ್ತೆ ಯಾರಿಗೆ ದೋಷ ಅಂತ ಹೇಳ್ತೀನಿ ಅವರಿಗೆ ದೋಷನೂ ಕೂಡ ಆಗ್ತದೆ. ಯಾರಿಗೆ ಈ ಯೋಗ ಪ್ರಾಪ್ತಿ ಆಗುತ್ತೆ ಅಂತೇಳಿ ನೋಡಿದಾಗ 4 ರಾಶಿಗಳು ಯಾವುದಪ್ಪ ಅಂತಂದ್ರೆ, ಮೇಷ ಮತ್ತೆ ಕಟಕ ಅಥವಾ ಕರ್ಕಾಟಕ ಅಂತ ಏನ್ ಕರಿತೀವಿ, ಮತ್ತೆ ವೃಶ್ಚಿಕ, ಮತ್ತೆ ಮಕರ ರಾಶಿಯ ಜಾತಿ ಸಂಜಾತರಿಗೆ ಅಂದ್ರೆ ಈ ನಕ್ಷತ್ರ ಮತ್ತೆ ರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಜಾತಕರಿಗೆ ಯೋಗ ಅಂತಕ್ಕಂಥದ್ದು ಪ್ರಾಪ್ತಿ ಆಗ್ತದೆ. ಅಂದ್ರೆ ಯೋಗಗಳು ಪ್ರಾರಂಭ ಆಗುತ್ತೆ ಸೂರ್ಯಗ್ರಹಣದ ನಂತರ. ಮತ್ತೆ ವಿಶೇಷವಾಗಿ ಇನ್ನುಳಿದ 6 ರಾಶಿಗಳಿಗೆ ತುಂಬಾ ತೊಂದರೆಗಳಿರ್ತದೆ. ಅದರಲ್ಲಿ ವಿಶೇಷವಾಗಿ ನಾವು ಹೇಳೋದಾದರೆ, ವೃಷಭ ರಾಶಿಯಲ್ಲಿ ಯಾರು ಹುಟ್ಟಿರ್ತಾರೆ, ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಜಾತಕರಿಗೆ, ಮತ್ತೆ ಅದರಲ್ಲೂ ಕೂಡ ವಿಶೇಷವಾಗಿ ಅವ್ರದ್ದು ಕೃತಿಕಾ ನಕ್ಷತ್ರ ಆಗಿರಬೇಕು ಅಂತ ಜಾತಕರಿಗೆ ರಾಜದಂಡನ ಯೋಗ ಅಥವಾ ಜೈಲುವಾಸದ ಯೋಗ ಪ್ರಾರಂಭ ಆಗೋದ್ರಿಂದ ಆ ರಾಜಕಾರಣಿಗಳು ಮತ್ತೆ ಸಾಮಾನ್ಯ ವ್ಯಕ್ತಿಗಳು ಅಂದ್ರೆ ಸರ್ಕಾರದ ಕೆಲಸ ಕಾರ್ಯವನ್ನು ಮಾಡತಕ್ಕಂತಹ ವ್ಯಕ್ತಿಗಳು ವಿಶೇಷವಾಗಿ ಅವರ ಜೀವನದ ಬಗ್ಗೆ ಯೋಚನೆ ಮಾಡಬೇಕು, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಶಾಂತಿ ಕರ್ಮಗಳನ್ನು ಅವರು ಮಾಡಿಕೊಳ್ಳೇಬೇಕು. ಇಲ್ಲ ಅಂದ್ರೆ ಈ ಕಂಟಕಕ್ಕೆ ಅವರು ಗುರಿ ಆಗ್ತಾರೆ ಅಂತೇಳಿ ಕಾಲಜ್ಞಾನ ಹೇಳ್ತದೆ. ಮತ್ತಕ್ಕೆ ಅದಕ್ಕೊಂದು ನೀವು ಉದಾಹರಣೆಯನ್ನ ಕೊಡಿ ಅಂತ ಕೇಳೋದಾದ್ರೆ, ನಾವು ಈ ಹಿಂದೆ ರಾಜಕಾರಣಿಗಳಲ್ಲಿ ವಿಶೇಷವಾಗಿ ಹೇಳೋದಾದ್ರೆ, ನಾವು 1.5 ತಿಂಗಳ ಹಿಂದೆನೆ ಚಂದ್ರಬಾಬು ನಾಯ್ಡು ಅವರು ಜೈಲುವಾಸ ಅಥವಾ ರಾಜದಂಡನೆ ಯೋಗ ಇದೆ ಅಂತೇಳಿ ಅವರಿಗೆ ಒಂದು ಭವಿಷ್ಯವನ್ನ ನಾವು ನುಡಿದಿದ್ವಿ. ಅದು ಈಗ ನಿಜ ಆಗಿದೆ. ಹಾಗಾಗಿ ನಮ್ಮ ರಾಜ್ಯದಲ್ಲೂ ಕೂಡ ಈ ಘಟನೆಗಳು ನಡೆಯೋದ್ರಿಂದ ರಾಜಕಾರಣಿಗಳು ವಿಶೇಷವಾಗಿ ಒಂದು ದೈವದ ಮೊರೆ ಹೋಗ್ತಕ್ಕಂಥದ್ದು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರ ಮಾರ್ಗಗಳನ್ನು ಮಾಡ್ಕಂತಕ್ಕಂಥದ್ದು ತುಂಬಾ ಒಳ್ಳೆಯದು ಅಂತೇಳಿ ಹೇಳುತ್ತೆ. ಹಾಗಾಗಿ ನಾನು ಹಿಂದೆ ತುಂಬಾನೇ ಭವಿಷ್ಯತ್ತುಗಳನ್ನು ಹೇಳಿದ್ದೀನಿ. ಸರ್ಕಾರ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತದೆ ಅಂದರೆ ಎಲೆಕ್ಷನ್ಗಿಂತ ಮುಂಚಿತವಾಗಿ 6 ತಿಂಗಳ ಮುಂಚಿತವಾಗಿ ನಾನು ಹಿಂದೆ ಭವಿಷ್ಯ ಹೇಳಿದ್ದೆ. ರಾಜ್ಯ ರಾಜಕಾರಣದಲ್ಲಿ ಸರ್ಕಾರ ಅಂದರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತದೆ, ಎಷ್ಟು ಸೀಟ್ ಬರುತ್ತೆ ಅಂತ ನೀವು ಪ್ರಶ್ನೆ ಕೇಳಿದಾಗ 135 ಸೀಟ್ ಬರುತ್ತೆ ಅಂತೇಳಿ ಭವಿಷ್ಯವನ್ನು ನೋಡಿದ್ವಿ. ಅದು ಕೂಡ ನಿಜ ಆಗಿದೆ. ಅದಾದ ಮೇಲೆ ಯಾರು ಮುಖ್ಯಮಂತ್ರಿ ಆಗ್ತಾನೆ ಅಂತೇಳಿ ನೀವೊಂದು ಪ್ರಶ್ನೆಯನ್ನು ಕೇಳಿದ್ರಿ.
ನಾನು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಭವಿಷ್ಯತನ್ನು ಹೇಳಿದ್ದೆ. ಈ ಹಿಂದೆ ಈ ದೇಶವನ್ನ ಒಂದು ಸ್ತ್ರೀ ಆಳ್ತಾಳೆ ಅಂತೇಳಿ ಒಂದು ಭವಿಷ್ಯವನ್ನ ನಾನು ಹೇಳಿದ್ದೆ. ಅದು ಕೂಡ ನಿಜ ಆಗ್ತಕ್ಕಂತ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಅದಕ್ಕೆ ನೀವು ಉದಾಹರಣೆ ಕೇಳೋದಾದ್ರೆ, ಹೆಣ್ಣು ಮಕ್ಕಳಿಗೆ ಮೀಸಲಾತಿ ಅಂತಕ್ಕಂಥದ್ದ ಒಂದು ಹೊಸ ಜಾರಿಯನ್ನು ತಂದರು ನಾನು ಹೇಳಿದ ನಂತರ. ಅಂದರೆ ಹೆಣ್ಣು ಒಂದು ದೇಶವನ್ನ ಸ್ತ್ರೀ ಆಳ್ತಾಳೆ ಅಂತ ಒಂದು ಭವಿಷ್ಯ ನೋಡಿದ ಮೇಲೆ ಈ ದೇಶದ ಪ್ರಧಾನಿ ಆಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಒಂದು ಹೊಸ ಯೋಜನೆಯನ್ನು ತಂದರು. ಆ ಯೋಜನೆ ಹೆಣ್ಣು ಮಕ್ಕಳಿಗೆ ವಿಶೇಷ ಮೀಸಲಾತಿಯನ್ನು ಕೊಡ್ತಕ್ಕಂಥದ್ದು, ಅದರಲ್ಲೂ ಕೂಡ ವಿಶೇಷವಾಗಿ ರಾಜಕಾರಣದಲ್ಲೇ ಕೊಟ್ಟಿರತಕ್ಕಂಥದ್ದು. ಆ ಯೋಗ ಮುಂದಿನ ದಿನಗಳಲ್ಲಿ ಬರುತ್ತೆ ಅಂತೇಳಿ ನಾವು ತಿಳ್ಕೋಬೇಕಾಗುತ್ತೆ, ಇದು ಗೊತ್ತಿರುತ್ತೆ. ಅದೇ ರೀತಿ ನಾನು ಹೇಳಿದೆ, ಯಾವ ರೀತಿ ಈ ರಾಜ್ಯ ರಾಜಕಾರಣದಲ್ಲಿ ಕಂಟಕ ಇದೆ, ಏನು ನವೆಂಬರ್ ಡಿಸೆಂಬರ್ ಜನವರಿ ಈ ಮೂರು ತಿಂಗಳಲ್ಲಿ ಒಂದು ಕಂಟಕ ಇದೆ ಅಂತೇಳಿ ಹೇಳಿ ನಾನೊಂದು ಭವಿಷ್ಯ ಹೇಳಿದ್ದೆ. ಅದೇ ರೀತಿ ಆ ಕಂಟಕಗಳು ಬರ್ತಕ್ಕಂಥ ದಿನಮಾನಗಳನ್ನು ನೀವು ನೋಡ್ತಾ ಇದ್ದೀರಾ ಆಲ್ರೆಡಿ. ರಾಜಕಾರಣಿಗಳು ದ್ವೇಷದ ರಾಜಕೀಯ ಹೆಚ್ಚಾಗ್ತದೆ ಇಲ್ಲಿನ ತನಕ ಒಂಥರ, ಆದರೆ ಸೂರ್ಯಗ್ರಹಣದ ನಂತರ ಇದ್ರ ಪ್ರಭಾವ ಹೆಚ್ಚಿರೋದ್ರಿಂದ ರಾಜಕಾರಣಿಗಳು ವಿಶೇಷವಾಗಿ ದೈವದ ಮೊರೆ ಹೋಗ್ತಕ್ಕಂಥದ್ದು ಬರೀ ಅವ್ರದನ್ನೇ ನೋಡ್ಕಂದಲೇ ಸಾಮಾನ್ಯ ಈ ನಮ್ಮ ರಾಜಕೀಯದಲ್ಲಿರ್ತಕ್ಕಂತಹ ನಮ್ಮ ಸಾಮಾನ್ಯ ಜನಗಳನ್ನು ಕೂಡ ಪರಿಗಣಿಸಿ ಅವರು ಅದಕ್ಕೆ ಸಂಬಂಧಪಟ್ಟಂತಹ ಶಾಂತಿ ಕರ್ಮಗಳನ್ನು ಮಾಡಿಕೊಂಡು ಈ ರಾಜ್ಯವನ್ನು ಮುನ್ನಡೆಸೋದು ತುಂಬ ಒಳ್ಳೆಯದು. ಇಡೀ ರಾಜ್ಯ ರಾಜಕಾರಣಿಗಳನ್ನು ನಂಬ್ಕೊಂಡಿದೆ, ಏನೋ ಒಂದು ಮಾಡ್ತಾರೆ, ಸರ್ಕಾರ ಅಧಿಕಾರಕ್ಕೆ ಬಂದಿದೆ ನಮಗೇನೋ ಒಂದು ಒಳ್ಳೇದಾಗ್ಬೋದು ಅಂತ ಕಾಯ್ತಿರೋದ್ರಿಂದ ಕಂಟಕನೂ ಕೂಡ ಇರೋದ್ರಿಂದ ನಾವು ಅದಕ್ಕೆ ಸೂಕ್ತ ಪರಿಹಾರ ಮಾರ್ಗವನ್ನು ಮಾಡಿಕೊಂಡು ನಮ್ಮ ರಾಜ್ಯದ ಜನರಿಗೆ ಒಂದು ಒಳ್ಳೆಯದನ್ನು ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗುತ್ತೆ. ನ್ಯೂಸ್ 18 ಕನ್ನಡ ಈಗ ವಾಟ್ಸಪ್ನಲ್ಲೂ ಲಭ್ಯ, QR ಕೋಡ್ ಸ್ಕ್ಯಾನ್ ಮಾಡಿ.